ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾರದ ಮಹರ್ಷಿಯು ಒಬ್ಬ ಸಾಧಾರಣ ಋಷಿಯಲ್ಲ, ಆತನು ಒಬ್ಬ ದೇವ ಋಷಿ. ಮಾನವ ಋಷಿಗಳಿಗೆ ಅವರ ಶಾಪಾನುಗ್ರಹ ಶಕ್ತಿಗಳಿಂದ ಮನುಷ್ಯರ ಜೀವನವನ್ನು ಸಹ ಬದಲಾಯಿಸುವ ಶಕ್ತಿ ಇರುತ್ತದೆ. ಅಂತಹದರಲ್ಲಿ ದೇವ ಮಾನವನಾದ ನಾರದ ಋಷಿಯನ್ನು ವರ್ಣಿಸಲು ಸಾಧ್ಯವೇ? ಅಂತಹ ಶ್ರೇಷ್ಠ ಮಹರ್ಷಿಗಳಾದ ನಾರದರು ರಾಮಾಯಣವನ್ನು ರಚಿಸಿದಂತಹ ವಾಲ್ಮೀಕಿ ಮಹರ್ಷಿಗೂ ಹಾಗೂ ಮಹಾಭಾರತವನ್ನು ರಚಿಸಿದಂತಹ ವ್ಯಾಸರಿಗೂ ಕೂಡ ಗುರುಗಳಾಗಿದ್ದರು. ನಿರಂತರವಾಗಿ ಶ್ರೀಮನ್ನಾರಾಯಣನ ನಾಮವನ್ನು ಜಪಿಸುತ್ತಾ ತ್ರಿಲೋಕ ಸಂಚಾರವನ್ನು ಮಾಡುತ್ತಿದ್ದಂತಹ ನಾರಾಯಣನ ಪರಮ ಭಕ್ತನೇ ಈ ನಾರದ ಮಹರ್ಷಿ. ನೆನಪು ಮಾಡಿಕೊಂಡ ತಕ್ಷಣವೇ ವೈಕುಂಠಕ್ಕೆ ಹೋಗುವ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುತ್ತಾನೆ. ತ್ರಿಲೋಕ ಸಂಚಾರಿಯೂ ಹಾಗೂ ತ್ರಿಲೋಕ ಗುರುವೂ ಆದಂತಹ ನಾರದನು ಸಾಕ್ಷಾತ್ ಭಗವಂತನ ಪ್ರತಿನಿಧಿಯಾಗಿದ್ದನು. ಬಹಳಷ್ಟು ಮಂದಿ ಸಾಧಕರಿಗೆ ಭಗವಂತನನ್ನು ಹೇಗೆ ಒಲಿಸಿಕೊಳ್ಳಬೇಕೆಂದು ಉಪದೇಶಿಸಿದಂತಹ ಋಷಿಮುನಿಯಾಗಿದ್ದನು. ಮಹಾವಿಷ್ಣುವಿನ ಪರಮ ಭಕ್ತನಾದ ಈ ನಾರದ ಮಹರ್ಷಿಗಳು ಮಹಾವಿಷ್ಣುವಿಗೆ ಏಕೆ ಶಾಪವನ್ನು ನೀಡುತ್ತಾರೆ, ಅದಕ್ಕೆ ಕಾರಣವಾದರೂ ಏನು, ಹಾಗೂ ಆ ಶಾಪದ ಕಾರಣದಿಂದಲೇ ಶ್ರೀರಾಮನಿಗೆ ಸೀತಾದೇವಿಯು ದೂರವಾಗುತ್ತಾಳ, ಅಂತಹ ಶಕ್ತಿ ನಾರದನಿಗಿತ್ತ ಎಂಬಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡುವುದರ ಮೂಲಕ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನಾರದನ ಬಗ್ಗೆ ಪ್ರಸ್ತಾವನೆ ಇಲ್ಲದ ಹಿಂದೂ ಪುರಾಣವೇ ಇಲ್ಲ. ಬ್ರಹ್ಮ ಹಾಗೂ ಸರಸ್ವತಿಯ ಪುತ್ರನಾಗಿರುವ ಶ್ರೀ ನಾರದ ಮುನಿಗಳು ಶ್ರೀಮನ್ನಾರಾಯಣನ ಪರಮ ಭಕ್ತ. ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗಳು ಒಂದು ಸಾರಿ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಗುಹೆಯಲ್ಲಿ ತಪಸ್ಸನ್ನು ಮಾಡುತ್ತಿರುತ್ತಾರೆ. ನಾರದ ಮುನಿಗಳ ತಪಸ್ಸಿಗೆ ಲೋಕವೆಲ್ಲ ನಡುಗಲು ಶುರು ಮಾಡುತ್ತದೆ. ಆಗ ತಕ್ಷಣವೇ ಇಂದ್ರನ ಮನಸ್ಸಿನಲ್ಲಿ ಭಯ ಶುರುವಾಗುತ್ತದೆ. ಏಕೆಂದರೆ ಪ್ರತಿ ಸಾರಿಯೂ ಇಂದ್ರನ ಪದವಿಗೋಸ್ಕರ ರಾಕ್ಷಸರು ಘೋರ ತಪಸ್ಸನ್ನು ಮಾಡುವುದು ಹಾಗೂ ಇಂದ್ರ ಪದವಿಯನ್ನು ಕಸಿದುಕೊಳ್ಳುವುದು, ಮತ್ತೆ ದೇವತಾಸುರರ ಮಧ್ಯೆ ಯುದ್ಧ ನಡೆದು ಆನಂತರ ತನ್ನ ಸಿಂಹಾಸನವನ್ನು ಇಂದ್ರನು ಪಡೆಯುವುದು, ಇದು ಸರ್ವೇ ಸಾಮಾನ್ಯವಾಗಿತ್ತು. ಆದ್ದರಿಂದಲೇ ಇಂದ್ರನು ಮುಂಜಾಗ್ರತಾ ಕ್ರಮವಾಗಿ ನಾರದನ ತಪಸ್ಸನ್ನು ಭಂಗ ಮಾಡಲು ಮನ್ಮಥನನ್ನು ಕಳುಹಿಸುತ್ತಾನೆ. ಮನ್ಮಥನು ಹೋಗಿ ನಾರದ ಮಹರ್ಷಿಗಳ ಮೇಲೆ ಮನ್ಮಥ ಬಾಣವನ್ನು ಪ್ರಯೋಗಿಸುತ್ತಾರೆ. ಆದರೆ ನಾರದ ಮುನಿಗಳು ಯಾವುದೇ ರೀತಿಯೂ ಮನಸ್ಸನ್ನು ಚಂಚಲಗೊಳಿಸದೆ ಏಕಾಗ್ರತೆಯಿಂದಲೇ ತಪಸ್ಸನ್ನು ಪೂರ್ತಿಗೊಳಿಸುತ್ತಾರೆ. ನಾರದನಿಗೆ ಮನ್ಮಥನ ಬಾಣಕ್ಕೂ ಜಗ್ಗದೆ ತಪಸ್ಸು ಪೂರ್ತಿಗೊಳಿಸಿದ ಆನಂದವು ಹೆಚ್ಚಾಗಿ ಕೊನೆಗೆ ಅದು ಗರ್ವವಾಗಿ ಬದಲಾಗುತ್ತದೆ. ಮಾಯೆಯನ್ನೂ ಕೂಡ ಜಯಿಸಿಬಿಟ್ಟೆ ಎಂದು ಆನಂದದಿಂದಲೇ ಕೈಲಾಸಕ್ಕೆ ಹೋಗಿ ನಾನು ತುಂಬಾ ಸಂತೋಷದಿಂದಿದ್ದೇನೆಂದು ಹಾಗೂ ಮನ್ಮಥನ ಬಾಣಕ್ಕೂ ಕೂಡ ಜಗ್ಗದೆ ನನ್ನ ತಪಸ್ಸನ್ನು ಪೂರ್ತಿ ಮಾಡಿದ್ದೇನೆಂದು ಪರಮಶಿವನಿಗೆ ಹೇಳುತ್ತಾರೆ. ಆಗ ಪರಮಶಿವನು, ನೀನು ನನ್ನ ಬಳಿ ಹೇಳಿದ ಹಾಗೆ ಈ ವಿಷಯವನ್ನು ಬೇರೆ ಯಾರ ಬಳಿಯೂ ಹೇಳಬೇಡ ಎಂದು ಹೇಳುತ್ತಾರೆ. ಆನಂತರ ಶಿವನ ಮಾತನ್ನೂ ಕೂಡ ಲೆಕ್ಕಿಸದೆ ನಾರದ ಮುನಿಗಳು ತನ್ನ ತಂದೆ ಇರುವ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಆತನ ತಂದೆಯಾದ ಬ್ರಹ್ಮನ ಬಳಿ ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾರೆ. ಅದಕ್ಕೆ ಬ್ರಹ್ಮದೇವನು, ತಪ್ಪು ಮಾಡುತ್ತಿದ್ದೀಯ ನಾರದ, ಒಂದು ಸಾರಿ ಮಹಾಶಿವನು ತಪಸ್ಸು ಮಾಡುತ್ತಿರುವಾಗ ಮನ್ಮಥನು ಶಿವನ ತಪಸ್ಸನ್ನು ಭಂಗಗೊಳಿಸಲು ಮನ್ಮಥ ಬಾಣವನ್ನು ಬಿಡುತ್ತಾನೆ. ಆಗ ಕೋಪಗೊಂಡಂತಹ ಶಿವನು ಮನ್ಮಥನನ್ನು ಭಸ್ಮ ಮಾಡಿಬಿಡುತ್ತಾನೆ. ಆನಂತರ ಮತ್ತೆ ಆತನಿಗೆ ಮರುರೂಪವನ್ನು ನೀಡುತ್ತಾನೆ. ಆ ಕಾರಣದಿಂದಲೇ ನಿನ್ನ ತಪಸ್ಸಿನ ಸಮಯದಲ್ಲಿ ಮನ್ಮಥನು ಪ್ರಯೋಗಿಸಿದಂತಹ ಬಾಣ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಎಂದು ಬ್ರಹ್ಮದೇವನು ನಾರದ ಮಹರ್ಷಿಗಳಿಗೆ ಹೇಳುತ್ತಾರೆ. ಅಲ್ಲಿಯೂ ಕೂಡ ನಾರದನು ಬ್ರಹ್ಮನ ಮಾತುಗಳನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ನಂತರ ನಾರದನು ನೇರವಾಗಿ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿನ ಬಳಿ ನಾನು ಮಾಯೆಯನ್ನು ಜಯಿಸಿದ್ದೇನೆಂದು ತುಂಬಾ ಗರ್ವದಿಂದ ಹೇಳುತ್ತಾರೆ. ಮಹಾಶಿವನು ಹಾಗೂ ಬ್ರಹ್ಮದೇವನು ಎಚ್ಚರಿಕೆಯನ್ನು ನೀಡಿದ್ದರೂ ಸಹ ನಾರದ ಮಹರ್ಷಿಗಳು ಯಾವುದನ್ನೇ ಲೆಕ್ಕಿಸದೆ ಎಲ್ಲವನ್ನು ಹೇಳುತ್ತಲೇ ಬಂದರು. ಇದನ್ನೆಲ್ಲ ಅರಿತಂತಹ ನಾರಾಯಣನು ನಾರದನ ಅಹಂಕಾರವನ್ನು ಉಬ್ಬಿಸುತ್ತಾರೆ. ಯಾರೂ ಜಯಿಸಲಾಗದ ಮಾಯೆಯನ್ನು ನೀನು ಜಯಿಸಿದ್ದೀಯಾ ಎನ್ನುತ್ತಾರೆ. ಆಗ ತುಂಬಾ ಆನಂದ ಪಡುತ್ತಲೇ ನಾರದರು ಅಲ್ಲಿಂದ ನಿರ್ಗಮಿಸುತ್ತಾರೆ. ಭೂಲೋಕದಲ್ಲಿ ಕಲ್ಯಾಣಪುರವೆಂಬ ರಾಜ್ಯವಿರುತ್ತದೆ. ಶೀಲನಿಧಿ ಎಂಬುವವನು ಆ ರಾಜ್ಯದ ಅಧಿಪತಿ. ಆತನಿಗೆ ಅಪ್ಸರೆಯ ರೂಪವನ್ನೊಂದಿರುವ ಹಾಗೂ ಬಹಳ ಸೌಂದರ್ಯವಂತಳಾದ ಒಬ್ಬ ಪುತ್ರಿಯೂ ಇರುತ್ತಾಳೆ. ಒಂದು ದಿನ ನಾರದ ಮುನಿಗಳು ಆ ರಾಜ್ಯಕ್ಕೆ ಬರುತ್ತಾರೆ. ಆಗ ಆ ರಾಜನು ತನ್ನ ಪುತ್ರಿಯ ಜಾತಕವನ್ನು ನೋಡಲು ನಾರದ ಮುನಿಗಳಿಗೆ ಹೇಳುತ್ತಾರೆ. ನಾರದನು ಆಕೆಯ ಜಾತಕವನ್ನು ನೋಡಿದ ತಕ್ಷಣವೇ ಶ್ರೀ ಮಹಾವಿಷ್ಣುವಿಗೂ ಹಾಗೂ ಆಕೆಗೂ ವಿವಾಹವಾಗುತ್ತದೆಂದು ತಿಳಿಯುತ್ತದೆ. ಆದರೆ ನಾರದ ಮುನಿಗಳು ಆಕೆಯ ಸೌಂದರ್ಯವನ್ನು ನೋಡಿ ತುಂಬಾ ಇಷ್ಟಪಟ್ಟಿರುತ್ತಾರೆ. ಆಕೆಯನ್ನು ನಾನೇ ವಿವಾಹವಾಗಬೇಕೆಂದುಕೊಳ್ಳುತ್ತಾನೆ. ಆಗ ರಾಜರ ಬಳಿ ನಿಮ್ಮ ಮಗಳ ಜಾತಕ ತುಂಬಾ ಚೆನ್ನಾಗಿದೆ ಎಂದು ಹೇಳಿದಾಗ ರಾಜರು ಪುತ್ರಿಯ ಸ್ವಯಂವರವನ್ನು ನಾಳೆಯೇ ಏರ್ಪಡಿಸಬೇಕೆಂದು ನಿರ್ಧರಿಸುತ್ತಾರೆ.
ಆನಂತರ ತಕ್ಷಣವೇ ನಾರದರು ವೈಕುಂಠದಲ್ಲಿರುವ ಮಹಾವಿಷ್ಣುವಿನ ಬಳಿ ಬಂದು, ಸ್ವಾಮಿ, ನಾನು ಭೂಲೋಕದಲ್ಲಿ ಒಬ್ಬ ರಾಜಕುಮಾರಿಯನ್ನು ಇಷ್ಟಪಟ್ಟು ಆಕೆಯನ್ನು ಮದುವೆಯಾಗಬೇಕೆಂದಿದ್ದೇನೆ. ಅದಕ್ಕಾಗಿ ನೀವೇ ಏನಾದರೂ ಉಪಾಯವನ್ನು ತಿಳಿಸಿ ಎಂದು ಕೇಳುತ್ತಾನೆ. ಅದಕ್ಕೆ ಮಹಾವಿಷ್ಣುವು, ಅಯ್ಯೋ ನಾರದ, ನಾನೇನು ಮಾಡಲು ಸಾಧ್ಯ ಎನ್ನುತ್ತಾರೆ. ಆಗ ನಾರದನು, ಸ್ವಾಮಿ, ನಿಮ್ಮ ಹರಿರೂಪವನ್ನು ಒಂದು ದಿನದ ಮಟ್ಟಿಗೆ ನನಗೆ ನೀಡಿದರೆ ನಾನು ಸಂತೋಷದಿಂದ ಹೋಗಿ ಆ ರಾಜಕುಮಾರಿಯನ್ನು ಮದುವೆಯಾಗಿ ಬರುತ್ತೇನೆಂದು ಹೇಳುತ್ತಾನೆ. ಅದಕ್ಕೆ ಮಹಾವಿಷ್ಣುವು ತಥಾಸ್ತು ಅನ್ನುತ್ತಾರೆ. ನಾರದನಿಗೆ ಮಹಾವಿಷ್ಣುವಿನ ರೂಪ ಬಂದ ತಕ್ಷಣ ಒಂದು ಬಾರಿ ತನ್ನ ರೂಪವನ್ನು ಕೆಳಗಿನಿಂದ ಮೇಲೆಯವರೆಗೂ ನೋಡಿಕೊಳ್ಳುತ್ತಾರೆ. ಎಷ್ಟೋ ಪ್ರಕಾಶಮಾನವಾಗಿ ತನಗೆ ತಾನೇ ಕಾಣಿಸಿಕೊಳ್ಳುತ್ತಾರೆ. ಆನಂತರ ಸ್ವಯಂವರಕ್ಕೆಂದು ಭೂಲೋಕಕ್ಕೆ ಬರುತ್ತಾರೆ. ಅಲ್ಲಿ ಸ್ವಯಂವರದಲ್ಲಿ ನೆರೆದಿರುವವರೆಲ್ಲ ನಾರದನನ್ನು ನೋಡಿ ನಗುವುದಕ್ಕೆ ಶುರು ಮಾಡುತ್ತಾರೆ. ಸ್ವಯಂವರ ಶುರುವಾಗುತ್ತದೆ. ಅಲ್ಲಿ ನೆರೆದಿರುವ ರಾಜರೆಲ್ಲರೂ ಸಿಂಹಾಸನವನ್ನು ಅಲಂಕರಿಸುತ್ತಾರೆ. ಆನಂತರ ರಾಜಕುಮಾರಿಯು ಸ್ವಯಂವರದಲ್ಲಿ ಒಬ್ಬೊಬ್ಬರನ್ನೂ ದಾಟಿಕೊಂಡು ನಾರದನ ಬಳಿ ಬರುತ್ತಾಳೆ. ಆಗ ನಾರದ ಮುನಿಗಳು ಸಂತೋಷದಿಂದ ಆ ರಾಜಕುಮಾರಿಯು ಹೂಮಾಲೆಯನ್ನು ನನಗೇ ಹಾಕುತ್ತಾಳೆಂದು ನಿರೀಕ್ಷೆಯಲ್ಲಿರುತ್ತಾರೆ. ಆದರೆ ಆ ರಾಜಕುಮಾರಿಯು ನಾರದ ಮುನಿಗಳನ್ನೂ ಕೂಡ ದಾಟಿ ಮುಂದೆ ಹೋಗುತ್ತಾಳೆ. ಆ ಸ್ವಯಂವರದಲ್ಲಿ ಶ್ರೀ ಮಹಾವಿಷ್ಣುವು ಕೂಡ ರಾಜಕುಮಾರನ ವೇಷದಲ್ಲಿ ಸಿಂಹಾಸನವನ್ನು ಅಲಂಕರಿಸಿರುತ್ತಾರೆ. ಆಗ ರಾಜಕುಮಾರಿಯು ಹೂಮಾಲೆಯನ್ನು ಆ ರಾಜಕುಮಾರನ ಕೊರಳಿಗೆ ಹಾಕುತ್ತಾಳೆ. ಆನಂತರ ರಾಜಕುಮಾರನ ವೇಷದಲ್ಲಿದ್ದಂತಹ ಮಹಾವಿಷ್ಣುವು ಆಕೆಯನ್ನು ಕರೆದುಕೊಂಡು ವೈಕುಂಠಕ್ಕೆ ಹೋಗುತ್ತಾರೆ. ಏನೂ ಅರ್ಥವಾಗದೆ ಗಾಬರಿಗೊಂಡವನಂತೆ ಕುಳಿತುಕೊಂಡಿದ್ದ ನಾರದ ಮುನಿಗಳನ್ನು ನೋಡಿ ಅಲ್ಲಿರುವವರೆಲ್ಲ, ಏನಯ್ಯ, ಕೋತಿಯ ರೂಪದಲ್ಲಿ ಸ್ವಯಂವರಕ್ಕೆ ಬಂದಿದ್ದೀಯಾ ಎಂದು ಅವಹೇಳನ ಮಾಡುತ್ತಾರೆ. ಆಗ ವಿಷಯವೆಲ್ಲ ನಾರದ ಮುನಿಗಳಿಗೆ ಅರ್ಥವಾಗುತ್ತದೆ. ಇದೆಲ್ಲ ಮಹಾವಿಷ್ಣುವು ಬೇಕು ಅಂತಲೇ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಮಹಾವಿಷ್ಣುವಿನ ಮಾಯೆ. ಈ ಮಾಯೆಯಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ ಎಂದು ಅರ್ಥವಾಗುತ್ತದೆ. ಆಗ ಕೋಪಗೊಂಡಂತಹ ನಾರದ ಮುನಿಗಳು, ನನ್ನನ್ನು ನೋಡಿ ನೀವೆಲ್ಲ ನಗುತ್ತಿದ್ದೀರಲ್ಲ, ನೀವೆಲ್ಲ ಮುಂದಿನ ಜನ್ಮದಲ್ಲಿ ರಾಕ್ಷಸರಾಗಿ ಜನ್ಮಿಸುತ್ತೀರಾ ಎಂದು ಶಾಪವನ್ನು ನೀಡುತ್ತಾರೆ. ಅಲ್ಲಿಂದ ಕೋಪದಿಂದಲೇ ಹೊರಟಂತಹ ನಾರದ ಮುನಿಗಳು ನೇರವಾಗಿ ವೈಕುಂಠಕ್ಕೆ ಬರುತ್ತಾರೆ. ಅಲ್ಲಿರುವ ಮಹಾವಿಷ್ಣುವಿನ ಬಳಿ, ಸ್ವಾಮಿ, ನೀವು ನನಗೆ ಮೋಸ ಮಾಡುತ್ತೀರಾ? ಎಷ್ಟೋ ಆಸೆಯಿಂದ ನಾನು ಒಬ್ಬ ರಾಜಕುಮಾರಿಯನ್ನು ಇಷ್ಟಪಟ್ಟಿದ್ದೆ. ಆ ರಾಜಕುಮಾರಿಯನ್ನು ಮದುವೆಯಾಗಬೇಕೆಂಬ ಮಹದಾಸೆಯನ್ನು ಹೊಂದಿದ್ದೆ. ಆದರೆ ನೀವು ಆಕೆಯನ್ನು ನನಗೆ ಸಿಗದಂತೆ ಮೋಸ ಮಾಡಿದ್ದೀರಿ. ಆದ್ದರಿಂದ ನೀವು ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಪತ್ನಿಗೋಸ್ಕರ ತುಂಬ ಕಷ್ಟಗಳನ್ನು ಅನುಭವಿಸುತ್ತೀರಾ. ಹಾಗೆಯೇ ಯಾವ ಕೋತಿ ಮುಖವನ್ನು ನನಗೆ ಪ್ರಸಾದಿಸಿದ್ದೀರೋ, ಆ ಮುಖವನ್ನು ನೋಡಿ ಎಲ್ಲರೂ ಅಪಹಾಸ್ಯ ಮಾಡುವಂತೆ ಮಾಡಿದ್ದೀರೋ, ಅವೇ ಕೋತಿಗಳು ನಿಮ್ಮನ್ನು ಹಾಗೂ ನಿಮ್ಮ ಪತ್ನಿಯನ್ನು ಕೂಡಿಸುತ್ತವೆ ಎಂದು ಶಾಪವನ್ನು ನೀಡುತ್ತಾರೆ. ಆಗ ಮಹಾವಿಷ್ಣುವು ನಾರದ ಮಹರ್ಷಿಗಳ ಶಾಪವನ್ನು ಆನಂದದಿಂದಲೇ ಸ್ವೀಕರಿಸುತ್ತಾರೆ. ಆನಂತರ ನಾರದನ ಶಾಪದಿಂದಲೇ ಶ್ರೀ ಮಹಾವಿಷ್ಣುವು ಶ್ರೀರಾಮನಾಗಿ ಅವತರಿಸಿದ ನಂತರ ಸೀತೆಯ ಅಗಲಿಕೆಯಿಂದ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಕೊನೆಗೆ ವಾನರರ ಸಹಾಯದಿಂದಲೇ ಶ್ರೀರಾಮನು ಸೀತೆಯ ಬಳಿ ಹೋಗುವುದಕ್ಕೆ ಸಾಧ್ಯವಾಯಿತು. ಆಗ ಮಹಾವಿಷ್ಣುವು, ನಾರದ, ನೀನು ನನ್ನನ್ನು ತಪ್ಪು ತಿಳಿಯುವುದು ನ್ಯಾಯವಲ್ಲ. ನೀನೇ ಹರಿರೂಪ ಬೇಕೆಂದು ಕೇಳಿದಾಗ ನಾನು ನೀಡಿದ್ದೇನೆಂದು ಮಹಾವಿಷ್ಣುವು ನಾರದರಿಗೆ ಹೇಳುತ್ತಾರೆ. ಮಾಯೆಯನ್ನು ಜಯಿಸಿದ್ದೇನೆ ಎಂದು ಹೇಳಿದೆ. ಆದರೆ ಆಕೆಯ ಜಾತಕದಲ್ಲಿ ಬೇರೊಬ್ಬ ಪುರುಷನೊಂದಿಗೆ ವಿವಾಹ ನಿಶ್ಚಯವಾಗಿದೆ ಎಂದು ತಿಳಿದಾಗ ನೀನು ಹೇಗೆ ಆಕೆಯನ್ನು ಬಯಸುತ್ತೀಯಾ ಎಂದು ಮಹಾವಿಷ್ಣುವು ನಾರದನನ್ನು ಪ್ರಶ್ನಿಸುತ್ತಾರೆ. ಆಗ ಅಲ್ಲಿಯವರೆಗೂ ನಾರದನಲ್ಲಿದ್ದಂತಹ ಮಾಯೆಯು ಬಿಟ್ಟು ಹೋಗುತ್ತದೆ. ಆಗ ನಾರದನು, ಕ್ಷಮಿಸಿ ಮಹಾಪ್ರಭು, ನಾನು ನಿಮ್ಮನ್ನು ಶಪಿಸಿ ದೊಡ್ಡ ತಪ್ಪು ಮಾಡಿದೆ ಅನ್ನುತ್ತಾನೆ. ಅದಕ್ಕೆ ಮಹಾವಿಷ್ಣುವು, ನಾವೆಲ್ಲರೂ ಇಲ್ಲಿ ನಿಮಿತ್ತ ಮಾತ್ರವೇ, ಏನೇ ಜರುಗಿದರೂ ಎಲ್ಲದಕ್ಕೂ ಒಂದು ಕಾರಣವಿರುತ್ತದೆ ಎಂದು ನಾರದನಿಗೆ ಇತ ಬೋಧನೆಯನ್ನು ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.